ತಪ್ಪದೆ ನಮ್ಮ ಚಲನನ್ನು ನೋಡಿ. ಇಲ್ಲಿರುವ ಕೆಂಪ ಬಟನ್ನ ಒತ್ತಿ. PUC ಸೆಕೆಂಡ್ ಇಯರ್ ರಿಸಲ್ಟ್ ಬಂದಿದೆ. ಎಲ್ಲರೂ ಖುಷಿಯಲ್ಲಿದ್ದೀರಿ. 60%ಕ್ಕಿಂತ ಹೆಚ್ಚಿಗೆ ಅಂಕಗಳಂತ ಹೆಚ್ಚಿಗೆ ನೀವು ಸ್ಕೋರ್ ಮಾಡಿದ್ದೆ ಆದರೆ ನಿಮಗೆ ಸರ್ಕಾರ ವತಿಯಿಂದ ಬಹುಮಾನವನ್ನು ಕೊಡಲಾಗುತ್ತದೆ. ಅದನ್ನು ವೆಬ್ಸೈಟ್ ಇದೇ ರೀತಿಯಾಗಿದೆ, ಸೋಷಿಯಲ್ ವೆಲ್ಫೇರ್ SW.KARNIC.IN ಲಾಗಿನ್ ಆಗಿಬಿಟ್ಟು ಹೋಗಬೇಕು. ಗೌರ್ಮೆಂಟ್ ಆಫ್ ಕರ್ನಾಟಕ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪ್ರೈಸ್ ಮನಿ ಫಾರ್ ಕಂಪ್ಲೀಟೆಡ್ ಕೋರ್ಸ್ ಇನ್ ಫಸ್ಟ್ ಅಟೆಂಪ್ಟ್ ಫಸ್ಟ್ ಕ್ಲಾಸ್ SC/ST ಸ್ಟೂಡೆಂಟ್ ಫಸ್ಟ್ ಕ್ಲಾಸ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಈ ಬಹುಮಾನ ಕೊಡಲಾಗ್ತದೆ. PUC ಸೆಕೆಂಡ್ ಇಯರ್ ಇನ್ 3 ಇಯರ್ಸ್ ಪಾಲಿಟೆಕ್ನಿಕ್ 20,000 ರುಪೀಸನ್ನು ಬಹುಮಾನ ಕೊಡಲಾಗ್ತದೆ. ಡಿಗ್ರಿ ಆದವರಿಗೆ ಫಸ್ಟ್ ಅಟೆಂಪ್ಟು ಕಂಪ್ಲೀಟ್ ಮಾಡಿದವ್ರಿಗೆ 25,000. ಇನ್ನು ಎನಿ ಪೋಸ್ಟ್ ಗ್ರ್ಯಾಜುಯೇಟ್ MA ಆಗಿರಲಿ MSc ಆಗಿರಲಿ ಅವರಿಗೆ 30,000 ಕೊಡಲಾಗ್ತದೆ ಸರ್ಕಾರದಿಂದ. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಮೆಡಿಸಿನ್ 35,000 ಕೊಡಲಾಗ್ತದೆ. ಬಡ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗುತ್ತದೆ. ಎಲ್ಲರೂ ಇದನ್ನು ಶೇರ್ ಮಾಡಬೇಕು. ಇನ್ನೂ ಅಪ್ಲಿಕೇಶನ್ ಓಪನ್ ಆಗಿಲ್ಲ. ನಾನು ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕಬೇಕು, ಅದು ಯಾವ ಥರ ಸಬ್ಮಿಟ್ಮೆಂಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆದ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನೀವು ಈ ಅಪ್ಲಿಕೇಶನ್ ತುಂಬಿ ಅದನ್ನು ಸಬ್ಮಿಟ್ಮೆಂಟ್ ಮಾಡಿ ನಂತರದಲ್ಲಿ ನಿಮ್ಮ ಹೆಡ್ ಮಾಸ್ಟರ್ ಪ್ರಿನ್ಸಿಪಲ್ಸ್ ಸೀಲು ಸೈನ್ ಹಾಕಿ ಅದನ್ನು ಸೋಷಿಯಲ್ ವೆಲ್ಫೇರಿಗೆ ಕೊಡಬೇಕು. ನಂತರದಲ್ಲಿ ಆ ದುಡ್ಡು ಜಮಾ ಆಗುತ್ತೆ. ಈಗ ಟೋಟಲ್ ಏನು ಹೇಳಬೇಕಂದ್ರೆ ನಿಮಗೆ ಇದು ಹೊಸಬರಾಗಿದ್ದಲ್ಲಿ ನಮ್ಮ ಚಲನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕಂದರೆ ಮುಂದೆ ಯಾವ ರೀತಿಯಾಗಿ ನಿಮಗೆ ಅಂತ ಅದನ್ನು ಫಿಲಪ್ ಮಾಡಬೇಕು ಫಾರ್ಮ್ ಫಿಲಪ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಬಡ ವಿದ್ಯಾರ್ಥಿಗೆ ಅನುಕೂಲ ಆಗುತ್ತದೆ ಅನ್ನುವಂಥ ದೃಷ್ಟಿಯಿಂದ ಇದನ್ನು ನಾನು ಈ ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ಇದರ ಸದುಪಯೋಗ ಮಾಡ್ಕೋಬೇಕು. ಇದು ಫಸ್ಟ್ ಅಟೆಂಪ್ಟ್ ಆದವರು SC/ST ಸ್ಟೂಡೆಂಟ್ಗಿರೋದು. ಮತ್ತು ಜನರಲ್ಲಿ ಕೂಡ ನಾನು ಹೇಳ್ತೇನೆ. ಮತ್ತು ಹೊಸ ವಿಡಿಯೋಗಳಿಗಾಗಿ ಶಿಕ್ಷಣದ ವಿಡಿಯೋಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿಯ ಸಿದ್ದು.